I welcome all my lovely students to 6th annual English class. I think we are all well and happy because there is no school. But you have to study at home daily. Read English book, okay? Today we learn some English basic grammar, that is about English alphabet, word and sentence. ನೀವಾಗಲೇ ಹಿಂದಿನ ತರಗತಿಯಲ್ಲಿ ಆಲ್ಫಾಬೆಟ್ಟನ್ನು ಕಲ್ತಿದ್ದೀರಿ. ಆಲ್ಫಾಬೆಟ್ ಅಂದರೆ ವರ್ಣಮಾಲೆಗಳು. 26 ಲೆಟರ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಇನ್ ದಟ್ 5 ಓವೆಲ್ಸ್ ಆ್ಯಂಡ್ 21 ಕಾನ್ಸನೆಂಟ್ಸ್. ಎಇ ಐ ಓ ಯು ಆರ್ ಕಾಲ್ಡ್ ಓವೆಲ್ಸ್, ಅದರ್ ದೆನ್ ಓವೆಲ್ ಲೆಟರ್ಸ್ ಆರ್ ಕಾಲ್ಡ್ ಕಾನ್ಸನೆಂಟ್ಸ್. ಸೊ ದೆರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, in that 5 vowels and 21 consonants. Next is word. What is a word? A word is a group of letters which gives meaning. Shabda endare arthavannu kodavantaha kramabaddhavagi jodisalpatta aksharagala samuhave shabda. Examples: school, place, moon, sun, etc. ಈಗಾಗಲೇ ನಿಮಗೆ ಅವೆಲ್ಲ ಓದಿದ್ದೀರಿ, ತಿಳಿದಿದ್ದೀರಿ. ನೆಕ್ಸ್ಟ್ ನಾವು ಸೆಂಟೆನ್ಸ್ ಬಗ್ಗೆ ನೋಡೋಣ. ವಾಟ್ ಈಸ್ ಎ ಸೆಂಟೆನ್ಸ್? ನೆಕ್ಸ್ಟ್ ಸೆಂಟೆನ್ಸ್ ಬಗ್ಗೆ ನೋಡೋದಾದರೆ, ವಾಟ್ ಈಸ್ ಎ ಸೆಂಟೆನ್ಸ್? ಎ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ವಾಕ್ಯ ಎಂದರೆ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟ ಪದಗಳ ಸಮೂಹವೇ ವಾಕ್ಯ. ಎಕ್ಸಾಂಪಲ್ಸ್: ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್, ಐ ಲೀವ್ ಎಟ್ ಮುನವಳ್ಳಿ, ಎಕ್ಸೆಟ್ರಾ. ಇನ್ ಸೆಂಟೆನ್ಸ್ ದೇರ್ ಆರ್ 4 ಕೈಂಡ್ಸ್. ದೇ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್, ಸರಳ ವಾಕ್ಯಗಳು. ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳು. ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್, ಭಾವಬೋಧಕ ಅಥವಾ ಭಾವಸೂಚಕ ವಾಕ್ಯಗಳು. ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾಧಾರಕ ವಾಕ್ಯಗಳು. ಅಂದರೆ 4 ಪ್ರಕಾರಗಳಿವೆ. ಈಗ ಅದನ್ನೊಂದೇ ನೋಡ್ಕೊಂತ ಹೋದರೆ ಡಿಕ್ಲರೇಟಿವ್ ಸೆಂಟೆನ್ಸ್, ಇದಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತಲೂ ಕರಿತೀವಿ. ವಾಟ್ ಈಸ್ ಎ ಡಿಕ್ಲರೇಟಿವ್ ಸೆಂಟೆನ್ಸ್? ಡಿಕ್ಲರೇಟಿವ್ ಸೆಂಟೆನ್ಸ್ ಮೇಕ್ಸ್ ಎ ಸ್ಟೇಟ್ಮೆಂಟ್, ಒಂದು ಹೇಳಿಕೆಯನ್ನು ಕೊಡುವಂತಹ ವಾಕ್ಯವೇ ಡಿಕ್ಲರೇಟಿವ್ ಸೆಂಟೆನ್ಸ್ ಅಥವಾ ಸರಳ ವಾಕ್ಯಗಳು. ಇದರಲ್ಲಿ 2 ಪ್ರಕಾರಗಳಿವೆ, ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಫರ್ಮೇಟಿವ್ ಸಕಾರಾತ್ಮಕ ವಾಕ್ಯಗಳು, ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ವಾಕ್ಯಗಳು. She is late. ಇದು declarative sentence. Sorry. She is late. ಇದು affirmative sentence. She is not late. Negative sentence. Misha run fast. Misha did not run fast. Negative sentence. ಯಾವ ವಾಕ್ಯದಲ್ಲಿ no, not ಅನ್ನೋ ಶಬ್ದಗಳು ಬರುತ್ತೋ ಅದು negative sentence. ಇವು ಡಿಕ್ಲರೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಆಸ್ಕ್ ಎ ಕ್ವಶನ್, ಪ್ರಶ್ನೆ ಕೇಳುವಂತಹ ಎಲ್ಲ ವಾಕ್ಯಗಳು ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳು. ಎಕ್ಸಾಂಪಲ್ ನೋಡೋದಾದರೆ, ಡೂ ಯು ಪ್ಲೇ ಕ್ರಿಕೆಟ್, ಡಿಡ್ ರೇಖಾ ಸಿಂಗ್ ಎ ಸಾಂಗ್, ವೆನ್ ಈಸ್ ಯುವರ್ ಬರ್ಡೇ, ವೆರ್ ಆರ್ ಯು ಗೋಯಿಂಗ್, ಎಕ್ಸೆಟ್ರಾ. ಈ ವಾಕ್ಯಗಳಿಗೆ ನಾವು ಕೊನೆಯಲ್ಲಿ ಕ್ವಶನ್ ಮಾರ್ಕನ್ನು ನೋಡ್ತೀವಿ. ನೆಕ್ಸ್ಟ್ ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್. ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್ ಇಟ್ ಶೋಸ್ ಎ ಸಡನ್ ಫೀಲಿಂಗ್ ಲೈಕ್ ಪ್ಲೆಜರ್, ಆ್ಯಂಗರ್, ಸರ್ಪ್ರೈಸ್, ಎಕ್ಸೆಟ್ರಾ. ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್ ಅಂದರೆ ತತ್ಕ್ಷಣದಲ್ಲಿ ನಮ್ಮ ಭಾವನೆಯನ್ನು, ಅಂದರೆ ಅದು ಸಂತೋಷದಲ್ಲಾಗಿರ್ಬೋದು,
ದುಃಖದಲ್ಲಾಗಿರ್ಬೋದು, ಸಿಟ್ಟಿನಲ್ಲಾಗಿರ್ಬೋದು, ಆಶ್ಚರ್ಯದಲ್ಲಾಗಿರ್ಬೋದು, ಹೀಗೆ ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಹೇಳುವಂಥ ವಾಕ್ಯಗಳೇ ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್. ಇದಕ್ಕೆ ನಾವು ಭಾವಸೂಚಕ ವಾಕ್ಯ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಸ್: ಹೌ ವಂಡರ್ಫುಲ್ ಇಟ್ ಈಸ್, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್, ವಾಟ್ ಎ ಶೇಮ್, ಅಲಾಸ್ ದ ಡಾಗ್ ಇಸ್ ಡೈಡ್, ಎಕ್ಸೆಟ್ರಾ. ಈ ವಾಕ್ಯಗಳ ಕೊನೆಯಲ್ಲಿ ನಾವು ಎಕ್ಸ್ಲಾಮೇಟ್ರಿ ಸೈನ್ ಅಂದರೆ ಆಶ್ಚರ್ಯ ಚಿಹ್ನೆಯನ್ನು ನಾವು ಬಳಸ್ತೀವಿ. ಲಾಸ್ಟ್ ಒನ್ ಈಸ್ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಭಾವಬೋಧ. ಇಂಪರೇಟಿವ್ ಸೆಂಟೆನ್ಸ್ ಫೋರ್ತ್ ಒನ್ ಈಸ್ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾಧಾರಕ ವಾಕ್ಯಗಳು. ಇಂಪರೇಟಿವ್ ಸೆಂಟೆನ್ಸ್ ಗಿವ್ಸ್ ಎ ಕಮಾಂಡ್, ಅಡ್ವೈಸ್ ಆರ್ ರಿಕ್ವೆಸ್ಟ್. ಇಂಪರೇಟಿವ್ ಸೆಂಟೆನ್ಸ್ ಸಲಹೆ, ಇಂಪರೇಟಿವ್ ಸೆಂಟೆನ್ಸ್ ಆಜ್ಞಾಧಾರಕ ವಾಕ್ಯ ಅಂತಂದರೆ ಅದು ಸಲಹೆ, ಬೇಡಿಕೆ, ಆಶೀರ್ವಾದ, ಆಜ್ಞೆ ಇತ್ಯಾದಿಯನ್ನು ನೀಡುವಂಥ ವಾಕ್ಯಗಳಾಗಿರುತ್ತದೆ. ಎಕ್ಸಾಂಪಲ್ಸ್ ನೋಡೋದಾದರೆ: ಶಟ್ ದ ಡೋರ್, ಪ್ಲೀಸ್ ಹೆಲ್ಪ್ ದ ಪುವರ್, ಮೇ ಗಾಡ್ ಬ್ಲೆಸ್ ಯು, ಪ್ಲೀಸ್ ಗಿವ್ ಮೀ ಯುವರ್ ಪೆನ್, ಗೆಟ್ ಔಟ್ ಫ್ರಮ್ ದ ಕ್ಲಾಸ್, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್, ಇತ್ಯಾದಿಗಳು. ಐದನೇ ತರಗತಿಯಲ್ಲಿ ನೀವು ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದ್ದೀರಿ. ಇನ್ನೊಮ್ಮೆ ಇವುಗಳನ್ನು ರೀಕಾಲ್ ಮಾಡೋದ್ರ ಸಲುವಾಗಿ ನಾನು ಇವುಗಳನ್ನು ಹೇಳ್ತಾ ಇದ್ದೀನಿ. ಇವುಗಳ ಮೇಲೆ ಹೋಮ್ವರ್ಕನ್ನು ನಿಮಗೆ ಫೋಟೋ ಸಹಿತ ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ನಾವು ಇಂಗ್ಲಿಷ್ ಫಸ್ಟ್ ಲೆಸನ್ ಅನ್ನು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.